ಫ್ರೆಂಡ್ಸ್, ನಿಮಗಿದು ಗೊತ್ತಾ, ಗ್ಯಾಸ್ ಕಂಪನಿಯವರು ಸಿಲಿಂಡರ್ ಕೆಳಗೆ ಸ್ಮಾಲ್ ಹೋಲ್ಸ್ ಯಾಕೆ ಇಡುತ್ತಾರೆಂದು, ಹಾಗೆ ನಮ್ಮ ಕಣ್ಣಿನಿಂದ ಜೂಮ್ ಮಾಡಲು ಯಾಕೆ ಸಾಧ್ಯವಿಲ್ಲವೆಂದು, ಇನ್ನೆಷ್ಟೋ ಇಂಟ್ರೆಸ್ಟಿಂಗ್ ಅಂಡ್ ಅಮೇಝಿಂಗ್ ಫ್ಯಾಕ್ಟ್ಸ್ ಅನ್ನು ತಿಳಿಯಲು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗಾಯ್ಸ್, ದಿಸ್ ಇಸ್ ಸುರೇಂದ್ರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯಾಕ್ಟ್ ನಂಬರ್ 11. ಫ್ರೆಂಡ್ಸ್, ನೀವೆಲ್ಲರೂ ಚಾಟಿಂಗ್ ಮಾಡಬೇಕಾದರೆ ಎಮೋಜಿಸ್ ಯೂಸ್ ಮಾಡಿರುತ್ತೀರಾ? ಆದರೆ ಈ ಪ್ರಪಂಚದಲ್ಲಿ ಬಹಳ ಉಪಯೋಗಿಸುವ ಎಮೋಜಿ ಯಾವುದು ಗೊತ್ತಾ? ಅದೇ ಲಾಫಿಂಗ್ ಎಮೋಜಿ. ನೀವು ಕೂಡ ಇದನ್ನು ಬಹಳ ಸಾರಿ ಯೂಸ್ ಮಾಡಿರುತ್ತೀರಾ. ಈ ಎಮೋಜಿನೇ ಇದುವರೆಗೂ ಬಹಳ ಸತಿ ಯೂಸ್ ಮಾಡಲಾಗಿದೆ. ಅದಕ್ಕೆ ಇದು ರ್ಯಾಂಕ್ 1ನಲ್ಲಿದೆ. ಫ್ಯಾಕ್ಟ್ ನಂಬರ್ 10. ಫ್ರೆಂಡ್ಸ್, ನಿಮ್ಮಲ್ಲಿ ಹಲವರು ಡಿಂಪಲ್ಸ್ ಇರುವವರನ್ನು ನೋಡಿರುತ್ತೀರಾ? ಸ್ವಲ್ಪ ಮಂದಿ ಇದು ಇರುವುದರಿಂದ ಅವರಿಗೆ ಲಕ್ ಎನ್ನುವರು. ಹಾಗೆಯೇ ಆ ಡಿಂಪಲ್ಸ್ ಇರುವುದರಿಂದ ಅವರು ಇನ್ನೂ ಚಂದವಾಗಿ ಕಂಡುಬರುವರು. ಆದರೆ ಆ ಡಿಂಪಲ್ಸ್ ಯಾಕೆ ಬರುತ್ತದೋ ನಿಮಗೆ ಗೊತ್ತಾ? ನಿಜ ಹೇಳಿದ್ದಲ್ಲಿ ಈ ಡಿಂಪಲ್ಸ್ ಏಕೆ ಬರುತ್ತೆಂದರೆ ಅವರ ಮುಖದಲ್ಲಿರುವ ಮಸಲ್ಸ್ ಕರೆಕ್ಟಾಗಿ ಗ್ರೋ ಆಗಿರಲ್ಲ. ಇದರಿಂದ ಮಸಲ್ಸ್ ಮಧ್ಯದಲ್ಲಿ ಗ್ಯಾಪ್ ಬರುವುದು. ಆ ಗ್ಯಾಪ್ ಅನ್ನು ಡಿಂಪಲ್ಸ್ ಎನ್ನುವರು. ಫ್ಯಾಕ್ಟ್ ನಂಬರ್ 9. ಈ ಪ್ರಪಂಚದಲ್ಲಿ ಒಟ್ಟು 7 ಬಿಲಿಯನ್ ಜನರಿದ್ದಾರೆ, ಅಂದರೆ 700 ಕೋಟಿ ಜನ ಇದ್ದಾರೆ. ಒಂದು ವೇಳೆ ನೀವು ಅವರನ್ನೆಲ್ಲ ನೋಡಬೇಕಾದಲ್ಲಿ ಎಷ್ಟು ಸಮಯ ಆಗುತ್ತೋ ಗೊತ್ತಾ? ಪ್ರತಿ ಸೆಕೆಂಡ್ಗೆ ಒಂದು ವ್ಯಕ್ತಿಯನ್ನು ನೀವು ನೋಡಿದರೆ ನಿಮಗೆ ಅವರನ್ನೆಲ್ಲ ನೋಡಲು ಸುಮಾರು 244 ವರ್ಷಗಳು ಬೇಕಾಗುತ್ತದೆ. ಈ ಪ್ರಪಂಚ ಎಷ್ಟು ದೊಡ್ಡದೆಂದು ಯೋಚಿಸಿ. ಫ್ಯಾಕ್ಟ್ ನಂಬರ್ 8. ಫ್ರೆಂಡ್ಸ್, ನಾವು ಫೋನ್ನಿಂದ ಯಾವುದಾದರೂ ಫೋಟೋ ಹಾಗೂ ವಿಡಿಯೋ ತೆಗೆಯಬೇಕೆಂದರೆ ಕ್ಯಾಶುವಲ್ ಆಗಿ ಕ್ಯಾಮ್ರಾವನ್ನು ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಿ ಅಡ್ಜಸ್ಟ್ ಮಾಡುತ್ತೇವೆ. ಬಟ್ ನಾವು ನಮ್ಮ ಕಣ್ಣಿನಿಂದ ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಲು ಸಾಧ್ಯವಿಲ್ಲ. ನಾವು ಈಗ ಏಕೆ ಮಾಡಲು ಸಾಧ್ಯ ಇಲ್ಲ ಎಂಬ ಡೌಟ್ ನಿಮಗೆ ಯಾವಾಗಲಾದರೂ ಬಂದೇ ಇರುತ್ತದೆ. ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ಲೆನ್ಸ್ ಎಂಬುದು ಮೂವೇಬಲ್ ಆಗಿರುತ್ತದೆ. ಸೊ ನಾವು ಪಿಕ್ಚರನ್ನು ಇಂತಹ ಡಿವೈಸ್ಗಳಲ್ಲಿ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ವರೆಗೂ ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಿ ತೆಗೆಯಬಹುದು. ಬಟ್ ಫ್ರೆಂಡ್ಸ್, ನಮ್ಮ ಕಣ್ಣಿನಲ್ಲಿರುವ ಲೆನ್ಸ್ ಎಂಬುದು ಸಿಲಿಯರಿ ಮಸಲ್ಸ್ಗೆ ಕನೆಕ್ಟ್ ಆಗಿ ಇರುತ್ತದೆ. ಸೊ ಅದು ಮುಂದಕ್ಕೆ ಹಿಂದಕ್ಕೆ ಮೂವ್ ಆಗಲು ಸಾಧ್ಯವಿಲ್ಲ. ಅದರಿಂದ ನಾವು ನಮಗೆ ಕಾಣಿಸುವ ವೀವನ್ನು ಝೂಮ್ ಮಾಡಿ ನೋಡಲು ಆಗಲ್ಲ. ಅದಕ್ಕೆ ನಾವು ಒಂದೇನಾದರೂ ಝೂಮ್ ಮಾಡಿ ನೋಡಬೇಕಾದಲ್ಲಿ ಬೈನಾಕ್ಯುಲರ್ಸ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಅನ್ನು ಬಳಸುತ್ತೇವೆ. ಬಟ್ ಫ್ರೆಂಡ್ಸ್, ಪಕ್ಷಿಗಳು ಬಹಳ ದೂರವಿದ್ದರೂ ಸಹ ಕ್ಲಿಯರ್ ಆಗಿ ನೋಡುತ್ತವೆ. ಯಾಕಂತ ಇವಕ್ಕೆ ಮೂವೇಬಲ್ ಐಲೆನ್ಸ್ ಇರಲ್ಲ. ಇದಕ್ಕೆ ಎಕ್ಸಿಲೆಂಟ್ ಲಾಂಗ್ ಡಿಸ್ಟೆನ್ಸ್ ವಿಷನ್ ಪವರ್ ಇರುತ್ತದೆ. ಅಂಡ್ ಬರ್ಡ್ಸ್ ನಮಗಿಂತ 8 ಪಟ್ಟು ಹೆಚ್ಚು ಶಾತವಾಗಿ ನೋಡುತ್ತದೆ. ಬಟ್ ಈ ಪವರ್ ಹ್ಯೂಮನ್ಸ್ನಲ್ಲಿ ಇರುವುದಿಲ್ಲ. ಫ್ಯಾಕ್ಟ್ ನಂಬರ್ 7. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಗ್ಯಾಸ್ ಕಂಪನಿಯವರು ಸಿಲಿಂಡರ್ಗಳ ಕೆಳಗೆ ಸ್ಮಾಲ್ ಹೋಲ್ಸ್ ಏಕೆ ಕ್ರಿಯೇಟ್ ಮಾಡುತ್ತಾರೆಂದು? ಇದು ಕಂಪನಿಯ ಡಿಸೈನ್ಗಾಗಿ ಮಾಡಲ್ಲ. ಈ ಹೋಲ್ಸ್ ಇರುವುದರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ಯಾವಾಗ ಸಿಲಿಂಡರ್ಸ್ ಯೂಸ್ ಮಾಡುತ್ತಾರೋ ಅದರ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತದೆ. ಇನ್ಕ್ರೀಸ್ ಆದರೆ ಸಿಲಿಂಡರ್ಸ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಸೊ ಈ ಹೋಲ್ಸ್ನಿಂದ ಏರ್ ಅನ್ನೋದು ಪಾಸ್ ಆಗುತ್ತದೆ. ಹಾಗೆ ಸಿಲಿಂಡರ್ಸ್ನ ಕೆಳಗಿನ ಭಾಗ ಕೂಲ್ ಆಗಿರುತ್ತದೆ. ಅದಕ್ಕಾಗಿ ಪ್ರತಿ ಸಿಲಿಂಡರ್ ಕೆಳಗೆ ಹೋಲ್ಸ್ ಕೊಡುತ್ತಾರೆ. ಫ್ಯಾಕ್ಟ್ ನಂಬರ್ 6. ಯಾವಾಗ ಮೈಕಲ್ ಜಾಕ್ಸನ್ ಅವರು ಸತ್ತು ಹೋದರೋ, ಅಂದರೆ June 25, 2009, ಆ ದಿನ ಪೂರ್ತಿ ಇಂಟರ್ನೆಟ್ ಕ್ರಾಸ್ ಆಗಲಾಗಿತ್ತು. ನಾನು ಒಂದು ವೆಬ್ಸೈಟ್ ಬಗ್ಗೆ ಹೇಳುತ್ತಿಲ್ಲ, ಇಡೀ ಪೂರ್ತಿ ಇಂಟರ್ನೆಟ್ ಬಗ್ಗೆ ಹೇಳುತ್ತಿದ್ದೇನೆ. ಗೂಗಲ್ ಸುಮಾರಾಗಿ 1 ಗಂಟೆ 30 ನಿಮಿಷಗಳ ಕಾಲ ಡೌನ್ ಆಗಿತ್ತು. ವಿಕಿಪೀಡಿಯಾ ಹಾಗೂ ಟ್ವಿಟರ್ ಬಹಳ ಗಂಟೆಗಳ ಕಾಲ ಡೌನ್ ಆಗಿತ್ತು. ಅವರ ಅಂತಿಮ ಕ್ರಿಯೆಯನ್ನು 2.5 ಬಿಲಿಯನ್ ಮಂದಿ ನೋಡಲಾಗಿತ್ತು.
ಇದರಿಂದ ಇಡೀ ಇಂಟರ್ನೆಟ್ ಕ್ರಾಸ್ ಆಗಿತ್ತು. ಇದು ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಘಟನೆ ಆಗಿದೆ. ಫ್ಯಾಕ್ಟ್ ನಂಬರ್ 5. ಫ್ರೆಂಡ್ಸ್, ನೀವು ಈ ಪಿಕ್ಚರ್ನಲ್ಲಿ ನೋಡುತ್ತಿರುವ ಫ್ಲವರ್ ಹೆಸರು ಸ್ಕೆಲಿಟನ್ ಫ್ಲವರ್. ನಿಮಗೆ ಈ ಫ್ಲವರ್ ನೋಡುವುದಕ್ಕೆ ಸಿಂಪಲ್ ಆಗಿ ಇರಬಹುದು, ಬಟ್ ಫ್ರೆಂಡ್ಸ್, ನೀವು ನೋಡುತ್ತಿರುವ ಈ ಫ್ಲವರ್ ಪ್ರಪಂಚದಲ್ಲೇ ಯುನಿಕ್ ಫ್ಲವರ್ ಆಗಿದೆ. ಈ ಫ್ಲವರ್ಸ್ನ ಪೆಟಲ್ಸ್ ಮೇಲೆ ನೀರು ಬಿದ್ದಲ್ಲಿ ಹೀಗೆ ಬದಲಾಗುತ್ತದೆ. ಈ ಪೆಟಲ್ಸ್ ಮೇಲೆ ನೀರು ಬಿದ್ದ ಮೇಲೆ ನಿಮಗೆ ಆ ಫ್ಲವರ್ ಮುಂಭಾಗ ಹಾಗೂ ಹಿಂಭಾಗ ಎರಡೂ ಕಾಣಿಸುತ್ತವೆ. ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಇರುತ್ತದೆ. ಹಾಗೂ ಇವು ಡ್ರೈ ಆದ ಮೇಲೆ ನಾರ್ಮಲ್ ವೈಟ್ ಕಲರ್ ಆಗಿ ಬದಲಾಗುತ್ತದೆ. ಈ ಫ್ಲವರ್ ಕೋಲ್ಡರ್ ರೀಜನ್ಸ್ ಲೈಕ್ ಜಪಾನ್, ಚೈನಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸಲ್ಲಿ ಬೆಳೆಯುತ್ತದೆ. ಮಳೆಗಾಲ ಬಂದಲ್ಲಿ ಇವು ನೋಡಲು ಸುಂದರವಾಗಿರುತ್ತವೆ. ಫ್ಯಾಕ್ಟ್ ನಂಬರ್ 4. ಫ್ರೆಂಡ್ಸ್, ನೀವಿಲ್ಲಿ ಒಂದು ಫೋಟೋ ನೋಡುತ್ತಿರುವರಲ್ಲ, ಇದೊಂದು ರೇರ್ ಫೋಟೋ. ಈ ಫೋಟೋದಲ್ಲಿ ಇರುವವರು ಬ್ರದರ್ಸ್. ಒಬ್ಬರ ಹೆಸರು ಮೈಕಲ್, ಇನ್ನೊಬ್ಬರ ಹೆಸರು ಸೆನ್ ಮೆಕೋಲಿನ್. ಈ ಫೋಟೋವನ್ನು 1975 ಒಂದು ನ್ಯಾಷನಲ್ ಪಾರ್ಕಲ್ಲಿ ತೆಗೆದಿರುವರು. ಈ ಫೋಟೋ ಕ್ಲಿಕ್ ಮಾಡಿದವರು ಅವರ ಸಿಸ್ಟರ್ ಮೇರಿ. ಇಲ್ಲಿ ಫ್ಯಾಕ್ಟ್ ಏನೆಂದರೆ, ಈ ಫೋಟೋವನ್ನು ಸಿಡಿಲು ಬೀಳುವ 1 ಸೆಕೆಂಡ್ ಮುಂಚೆ ಕ್ಲಿಕ್ ಮಾಡಲಾಗಿದೆ. ಆದರೆ ಅಮೇಝಿಂಗ್ ಥಿಂಗ್ ಏನೆಂದರೆ, ಸಿಡಿಲು ಬಿದ್ದಿದ್ದಲ್ಲಿಯೂ ಅವರಿಬ್ಬರಿಗೆ ಏನೂ ಆಗಲಿಲ್ಲ. ಇನ್ನು ಯಾವಾಗ ಮಳೆ ಬರುವುದೋ ಆ ಸಮಯದಲ್ಲಿ ನಿಮ್ಮ ಕೂದಲು ಈ ರೀತಿ ಎದ್ದಲ್ಲಿ ಆಗ ನೀವು ಬೇಗ ಒಂದು ಸೇಫ್ ಪ್ಲೇಸ್ಗೆ ಹೋಗಿ ನಿಲ್ಲಿ. ಫ್ಯಾಕ್ಟ್ ನಂಬರ್ 3. 2011 ಒಂದು ಜೋಡಿಯ ಅಸ್ಥಿ ಪಂಜರವು ಸಿಕ್ಕಿತು. ಇದರಲ್ಲಿ ಅಮೇಝಿಂಗ್ ಥಿಂಗ್ ಏನೆಂದರೆ, ಅವರಿಬ್ಬರು ಇನ್ನೂ ಅವರ ಕೈಗಳನ್ನು ಬಿಡಲಿಲ್ಲ. ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡಲಾಗಿ ಇವು ಸುಮಾರು 1500 ವರ್ಷಗಳ ಪುರಾತನದವುಗಳು ಎಂದು ಹೇಳಿದರು. ಫ್ಯಾಕ್ಟ್ ನಂಬರ್ 2. ಸ್ಕ್ವಾಟ್ಸ್ ಅಂದರೆ ಸಿಂಪಲ್ ಆಗಿ ನಮ್ಮ ಭಾಷೆಯಲ್ಲಿ ಬಸ್ಕಿಗಳು. ವಾಸ್ತವೋ ಚೇನಾಯ ಅನ್ನೋ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ನಿಮಗೆ ಫ್ರೀಯಾಗಿ ಮೆಟ್ರೋ ಟಿಕೆಟ್ ಲಭಿಸುತ್ತದೆ. ಅಂದರೆ ನೀವು ಈ ಮೆಟ್ರೋ ಸ್ಟೇಷನ್ನಲ್ಲಿ 30 ಬಸ್ಕಿಗಳು ಒಡೆದಲ್ಲಿ ಫ್ರೀ ಟಿಕೆಟ್ ಕೊಡಲಾಗುತ್ತದೆ. ಅಲ್ಲಿರುವ ಸರ್ಕಾರ ಈ ರೂಲ್ ಯಾಕೆ ಜಾರಿಗೆ ತಂತೆಂದರೆ, ಅಟ್ಲೀಸ್ಟ್ ಆವಾಗಲಾದರೂ ಮನಿ ಸೇವ್ ಮಾಡುವುದಕ್ಕಾಗಿ ಮನುಷ್ಯರು ವ್ಯಾಯಾಮ ಮಾಡುತ್ತಾರೆಂದು. ಏಕೆಂದರೆ ಆ ಗೌರ್ಮೆಂಟ್ ಒಂದು ಪಾಲಿಸಿ, ಹೆಲ್ತ್ ಇಸ್ ವೆಲ್ತ್. ಫ್ಯಾಕ್ಟ್ ನಂಬರ್ 1. ಫ್ರೆಂಡ್ಸ್, ಸ್ವೀಡನ್ ಗೌರ್ಮೆಂಟ್ ಅವರ ದೇಶದ ಪ್ರತಿ ಹೈಸ್ಕೂಲ್ ಸ್ಟೂಡೆಂಟ್ಗೆ ಪ್ರತಿ ತಿಂಗಳು $520. ಅಂದರೆ ಪ್ರೆಸೆಂಟ್ ಇವಾಗಿರುವ ಇಂಡಿಯಾ ಕರೆನ್ಸಿಯಲ್ಲಿ 1,40,000 ಹಣಗಳನ್ನು ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ನಲ್ಲಿ ಹಾಕುತ್ತದೆ. ಎಸ್ ಫ್ರೆಂಡ್ಸ್, ಅಲ್ಲಿ ಎಜುಕೇಷನಲ್ ಪ್ರಕಾರವಾಗಿ ಯಾವ ಸ್ಟೂಡೆಂಟ್ 16 ವರ್ಷ ದಾಟಿ ಅವರ ಹೈಸ್ಕೂಲ್ನಲ್ಲಿ ರೆಗ್ಯುಲರ್ ಅಟೆಂಡೆನ್ಸ್ ಇರುತ್ತದೋ ಅವರಿಗೆ ಪ್ರತಿ ತಿಂಗಳು $520 ಬ್ಯಾಂಕ್ ಅಕೌಂಟ್ನಲ್ಲಿ ಹಾಕಲ್ಪಡುವುದು. ಆ್ಯಂಡ್ ಈ ಲಾ ಕೇವಲ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಫಾರಿನ್ ಕಂಟ್ರೀಸಿಂದ ಯಾರು ಅಲ್ಲಿ ವಿದ್ಯಾಭ್ಯಾಸ ಮಾಡಲು ಬಂದಿರುವರೋ ಅವರಿಗೂ ಕೂಡ ಹಣವನ್ನು ಕೊಡಲಾಗುವುದು. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಇನ್ಫಾರ್ಮೇಷನ್ ತಪ್ಪದೇ ಶೇರ್ ಮಾಡಿ. ಹಾಗೂ ಇಂತಹ ನಾಲೆಜಬಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆಷ್ಟೋ ತಿಳಿಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನಿಮ್ಮ ಸುರೇಂದ್ರ ವ್ಲೋಗರ್ಸ್ ಸೈನಿಂಗ್ ಆಫ್.